ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚನ್ ಕನ್ನಡ ಚಾನಲ್. ಇದನ್ನು ನಾವು ಜಾತ್ರೆ 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 ಎನ್ನುವ 10 ಸಾಲಿನ ಪುಟ್ಟ ಪ್ರಬಂಧವನ್ನು ನೋಡ್ತಾ ಇದ್ವಿ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ಜಾತ್ರೆ ಎನ್ನುವುದು ಮನರಂಜನೆಯ ಜೊತೆಗೆ ಸರಕುಗಳ ಖರೀದಿ ಮತ್ತು ಮಾರಾಟವನ್ನು ಒಳಗೊಂಡಿರುವ ಸ್ಥಳವಾಗಿದೆ. ಮತ್ತೊಮ್ಮೆ, ಜಾತ್ರೆ ಎನ್ನುವುದು ಮನರಂಜನೆಯ ಜೊತೆಗೆ ಸರಕುಗಳ ಖರೀದಿ ಮತ್ತು ಮಾರಾಟವನ್ನು ಒಳಗೊಂಡಿರುವ ಸ್ಥಳವಾಗಿದೆ. ಎರಡನೇ ಪಾಯಿಂಟ್, ಭಾರತದ ಕೆಲವು ಸ್ಥಳಗಳಲ್ಲಿ ಪ್ರತಿ ತಿಂಗಳು ಜಾತ್ರೆಗಳು ನಡೆಯುತ್ತವೆ. ಮತ್ತೊಮ್ಮೆ, ಭಾರತದ ಕೆಲವು ಸ್ಥಳಗಳಲ್ಲಿ ಪ್ರತಿ ತಿಂಗಳು ಜಾತ್ರೆಗಳು ನಡೆಯುತ್ತವೆ. ಮೂರನೇ ಪಾಯಿಂಟ್, ಜಾತ್ರೆಗಳು ಮಕ್ಕಳಿಗೆ ಮನರಂಜನೆಯ ಉತ್ತಮ ಮಾಧ್ಯಮವಾಗಿದೆ. ಮತ್ತೊಮ್ಮೆ, ಜಾತ್ರೆಗಳು ಮಕ್ಕಳಿಗೆ ಮನರಂಜನೆಯ ಉತ್ತಮ ಮಾಧ್ಯಮವಾಗಿದೆ. ನಾಲ್ಕನೇ ಪಾಯಿಂಟ್, ಕುಂಭಮೇಳ ಭಾರತದ ಅತಿ ದೊಡ್ಡ ಜಾತ್ರೆ. ಮತ್ತೊಮ್ಮೆ, ಕುಂಭಮೇಳ ಭಾರತದ ಅತಿ ದೊಡ್ಡ ಜಾತ್ರೆ. ಐದನೇ ಪಾಯಿಂಟ್, ಜನರು ತಮ್ಮ ಕುಟುಂಬದೊಂದಿಗೆ ಜಾತ್ರೆ ಹೋಗಲು ಇಷ್ಟಪಡುತ್ತಾರೆ. ಮತ್ತೊಮ್ಮೆ, ಜನರು ತಮ್ಮ ಕುಟುಂಬದೊಂದಿಗೆ ಜಾತ್ರೆ ಹೋಗಲು ಇಷ್ಟಪಡುತ್ತಾರೆ. ಆರನೇ ಪಾಯಿಂಟ್, ಶಾಪಿಂಗ್ಗಾಗಿ ಮತ್ತು ಅವರ ಕುಟುಂಬದೊಂದಿಗೆ ಮಾಡಲು ಬರುವ ಎಲ್ಲ ರೀತಿಯ ಜನರಿದ್ದಾರೆ. ಮತ್ತೊಮ್ಮೆ, ಶಾಪಿಂಗ್ಗಾಗಿ ಮತ್ತು ಅವರ ಕುಟುಂಬದೊಂದಿಗೆ ಮೋಜು ಮಾಡಲು ಬರುವ ಎಲ್ಲ ರೀತಿಯ ಜನರಿದ್ದಾರೆ. ಓಕೆನಾ? ಏಳನೇ ಪಾಯಿಂಟ್, ಕೆಲವು ಸ್ಥಳಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಈ ಜಾತ್ರೆಯನ್ನು ಆಯೋಜಿಸುತ್ತಾರೆ. ಮತ್ತೊಮ್ಮೆ, ಕೆಲವು ಸ್ಥಳಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಈ ಜಾತ್ರೆಯನ್ನು ಆಯೋಜಿಸುತ್ತಾರೆ. ಎಂಟನೇ ಪಾಯಿಂಟ್, ಕಳ್ಳತನ ಘಟನೆಗಳು ಹೆಚ್ಚಾಗಿ ಜಾತ್ರೆಗಳಲ್ಲಿ ಕಂಡುಬರುತ್ತವೆ. ಮತ್ತೊಮ್ಮೆ, ಕಳ್ಳತನ ಘಟನೆಗಳು ಹೆಚ್ಚಾಗಿ ಜಾತ್ರೆಗಳಲ್ಲಿ ಕಂಡುಬರುತ್ತವೆ. ಒಂಬತ್ತನೇ ಪಾಯಿಂಟ್,
ಜಾತ್ರೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಮತ್ತೊಮ್ಮೆ ಜಾತ್ರೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಹತ್ತನೇ ಪಾಯಿಂಟ್, ನನ್ನ ಕುಟುಂಬದೊಂದಿಗೆ ಜಾತ್ರೆ ನೋಡಲು ಬಯಸುತ್ತೇನೆ ಹಾಗೂ ಜಾತ್ರೆ ಬಂದರೆ ತುಂಬ ಸಂತೋಷವಾಗುತ್ತದೆ. ಮತ್ತೊಮ್ಮೆ, ನಾನು ನನ್ನ ಕುಟುಂಬದೊಂದಿಗೆ ಜಾತ್ರೆ ನೋಡಲು ಬಯಸುತ್ತೇನೆ ಹಾಗೂ ಜಾತ್ರೆ ಬಂದರೆ ತುಂಬ ಸಂತೋಷವಾಗುತ್ತದೆ.